ಎಲ್ಲ ನಿನ್ನಿಂದನೇ ಆಗಿತ್ತು. ಅವಳು ಬರಲ್ಲ ಅಂದಾಗ ನಾಲ್ಕು ಬಿದ್ದು ಬಾಯಿ ಮುಚ್ಕೊಂಡು ಬಾ ಅಂತ ಹೇಳಬೇಕಾಗಿತ್ತು. ನನ್ನನ್ನು ಯಾಕಮ್ಮ ದೂರ್ತಿದ್ದೆ ನೀನು? ಇಷ್ಟಕ್ಕೆಲ್ಲ ಕಾರಣ ನೀನೇ ತಾನೆ? ನಾನೇನ್ ಕೇಳಿದ್ನ ಅವಳನ್ನ ಕರ್ಕೊಂಬಂದು ನನಗೆ ಮದುವೆ ಮಾಡಿಸು ಅಂತ? ನೀನೇ ನೋಡಿ ನೀನೇ ಕಟ್ಟಿದ ಹುಡುಗಿ ಅವಳು. ನಿನ್ನ ಮಾತೆ ಕೇಳಲ್ಲ ಅಂದ್ಮೇಲೆ ನನ್ನ ಮಾತಲ್ಲಿಂದ ಕೇಳ್ತಾರೆ. ನೋಡು, ಮದುವೆ ಮಾಡಿಸೋದು ನಮ್ಮ ಕೆಲಸ, ಬಾಡ್ಸೋದು ನಿನ್ನ ಕೆಲಸ. ಒಳ್ಳೆ ಹುಡುಗಿ ಆಗಿದ್ದಿದ್ರೆ ಬೇರೆ ಪ್ರಶ್ನೆ, ಆದರೆ ಇವಳು ಯಾರ ಮಾತು ಕೇಳಲ್ವಲ್ಲ. ಮಾತು ಕೇಳಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಸೇರಿಕೊಂಡು ಅವಳಿಗೆ ಬೇಡದ್ದನ್ನೇ ಕಲಿಸಿದ್ದೀರಾ, ಏನು ಮಾಡೋಕ್ಕಾಗತ್ತೆ? ನಾನೇನು ಮಾಡಿದ್ನು? ಮತ್ತಿನ್ನೇನಮ್ಮ, ನಿನ್ನ ವರ್ತನೆ ನೋಡೆ ಅವಳು ಹೀಗಾಡ್ತಾ ಇರೋದು. ನೀನು ಕಾಂತಿನ ಕೆಟ್ಟದಾಗ ನೋಡಿಕೊಂಡೆ, ಅದಕ್ಕೆ ಅವಳಿಗೆ ನಿನ್ನ ಬಗ್ಗೆ ಕೋಪ ಬಂತು, ನೀನು ಕೆಟ್ಟವಳು ಅನ್ನೋ ತೀರ್ಮಾನಕ್ಕೆ ಬಂತು. ಅತ್ತೆ, ನಾವು ಬಂದಿದ್ದೀವಿ, ಅದೆಲ್ಲಿಗೆ ಹೋಗ್ಬೇಕೋ ಹೇಳಿ ಹೋಗೋಣ. ಏನು, ನನಗೋಸ್ಕರ ಬರ್ತಿದ್ಯಾ ನೀನು? ಹೇಳೋದು ನೋಡು, ತೊಂದರೆ ಇರೋದು. ಬಂದಾಯ್ತಲ್ಲ, ಹೊರಡಕ್ಕೆ ಹೇಳಿ. ಸರಿ ಸರಿ, ಈಗಾಗಲೇ ತಡ ಆಗಿದೆ. ಹೊರಡೋದು ಯಾವಾಗಲೋ, ಅಲ್ಲೋಗಿ ಪೂಜೆ ಮಾಡ್ಸೋದು ಯಾವಾಗಲೋ, ನಡೀರಿ. ಕಾಂತಿ, ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ಹೋಗೋಣ. ಬರಲ್ವಾ? ಯಾಕೆ ಬರಲ್ಲ? ನಾನೇ ಬರೋದು ಬೇಡ ಅಂತ ಹೇಳಿರೋದು. ಈ ಪೂಜೆ ಮನೆಯವ್ರು ಮಾಡೋಂಥದ್ದು, ಮನೆ ಕೆಲಸದವ್ರು ಬರೋದು ಬೇಕಾಗಿಲ್ಲ. ಯಾಕತ್ತೆ ಬರಬಾರ್ದು? ಬಂದ್ರೆ ಏನ್ ತಪ್ಪು? ದೇವ್ರ ದೃಷ್ಟಿಲಿ ಕೆಲಸದವ್ರು ಒಂದೇ, ಯಜಮಾನರು ಒಂದೇ, ಎಲ್ಲ ದೇವ್ರ ಮಕ್ಕಳು ತಾನೇ. ಐಶ್ವರ್ಯ, ನನಗ್ ಬೇಡ ಅಂತ ಹೇಳಕ್ ಬರ್ಬೇಡ. ಅವಳು ಬರ್ಕೂಡ್ದು ಅಂದ್ರೆ ಬರ್ಕೂಡ್ದು ಅಷ್ಟೇ. ಕಾಂತಿ ಬರ್ದೇ ಇದ್ರೆ ನಾನು ಬರಲ್ಲ. ಕಾಂತಿ, ನಿನ್ನ ರೂಮ್ಗೆ ಹೋಗೋಣ ನಡಿ, ನಾನು ಸ್ವಲ್ಪ ರೆಸ್ಟ್ ತಗೋಬೇಕು. ಅಲ್ಲಿ ಹಾವಿನ ಕಾಟನೂ ಇರಲ್ಲ, ಯಾರ ಕಾಟನೂ ಇರಲ್ಲ. ಐಶ್ವರ್ಯ, ಈಗೇನು? ಕಾಂತಿ ಬರಬೇಕು ಅಷ್ಟೇ ತಾನೆ? ಅಮ್ಮ, ಕಾಂತಿ ಬರ್ತಾ ಇದ್ದಾಳೆ ಅಷ್ಟೇ. ಸರಿ, ಏನಾದ್ರು ಮಾಡ್ಕೊಳ್ಳಿ, ಆದರೆ ಆದಷ್ಟು ಬೇಗ ಹೋಗಿ ಪೂಜೆ ಮುಗಿಸ್ಕೊಂಬರೋಣ. ಬೇಗ ಹೊರಡು. ಶಾಸ್ತ್ರಗಳೇ, ಹೊರಡೋಣವೆ? ಬನ್ನಿ, ಈಗಾಗಲೇ ತಡ ಆಗಿದೆ, ಬೇಗ ಹೋಗೋಣ ಬನ್ನಿ. ನಡಿ ನಡಿ ಬಾ ಕಾಂತಿ. ಸೀಟ್ ಇದೆಯಲ್ಲ, ಎಲ್ಲೊಂದ್ ಕಡೆ ಕೂತ್ಕೋ. ನಡಿ, ನಾನು ಕಾಂತಿ ಪಕ್ಕ ಕೂತ್ಕೋತೀನಿ. ಅಯ್ಯೋ, ಅಲ್ಲಿ ಹಿಂದೆ ಬೇಡ, ರಸ್ತೆ ಸರಿ ಇಲ್ಲ, ಗಾಡಿ ಜಂಪ್ ಆಗುತ್ತೆ. ಅಲ್ಲಿ ಕಾಂತಿ ಕೂತಿಲ್ವಾ, ಅವಳಿಗೇನು ಜಂಪ್ ಆಗೋಲ್ವಾ? ಬನ್ರಿ ಸುಮ್ಮನೆ. ನಡಿ. ಮೇಡಮ್, ನೀವು ಮುಂದೆನೆ ಕೂತ್ಕೊಳ್ಳಿ. ಸುಮ್ಮನೆ ಇರು, ನಾನು ಎಲ್ಲಿ ಕೂತ್ಕೋಬೇಕಂತ ನನಗೆ ಗೊತ್ತು. ಓಕೆ, ಕರ್ಕೋ ರೀ, ಬನ್ರಿ ಇಲ್ಲಿ ಬನ್ರಿ. ಶುದ್ಧಾಚಾರನೇ ಇಲ್ಲ, ಅವಳ ಪಕ್ಕನೇ ಕೂತ್ಕೋಬೇಕಂತೆ. ನಾಳೆ ದೇವಸ್ಥಾನದೊಳಗೆ ಅವಳು ಬಂದ್ರು ನಾವು ಸಹಿಸ್ಕೋಬೇಕು. ಹೋಗಲಿ, ಸುಮ್ಮನೆ ಇರಮ್ಮ, ಹೊರಟಲ್ಲ ಅದಕ್ಕೆ ಸಂತೋಷ ಪಡ. ನನಗೇನಂತೆ ಹೇಳಬೇಕಾದ, ನೀನೇ ಸುಮ್ಮನೆ ಇರ್ಬೇಕಾದ್ರೆ ನಾನೇನು ಮಾಡಲಿ? ನನಗೂ ಕೆಟ್ಟವಳು ಆಗಿ ಆಗಿ ಸಾಕಾಗೋಗಿದೆ. ಕೆಲಸ ಮಾಡಿ, ನೀವು ಕೂಡ ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ.
ನಾವು ಹೋಗ್ತಾ ಇರೋದು ಮಂಜುನಾಥ್ ಒಳ್ಳೇದಾಗಲಿ ಅಂತ, ಅವನ ಆಯಸ್ಸು ಗಟ್ಟಿ ಇರಲಿ ಅಂತ. ಈ ಟೈಮಲ್ಲಿ ತಲೆ ತೆಗೆಕೊಡ. ಡ್ರೈವರ್ ಅವರೇ, ಹೊರಡೋಣವಾ? ನೀವ್ ಮಾಡಿಸಿ, ಆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಲ್ಲ ಅದೇ ನಂಗೆ ಸಂತೋಷ ಆಗ್ತಾ ಇದೆ. ಸುಮ್ಮನೆ ಇರು, ಒಂದು ಕೆಲಸ ಮಾಡೋಣ. ಹೇಗೋ ಕಾಂತಿನೂ ನಮ್ಮ ಜೊತೆಗೆ ಬರ್ತಿದ್ದಾಳೆ, ಅವಳಿಗೂ ಒಂದು ಪೂಜೆ ಮಾಡ್ತಿರೋಣ. ಅವಳಿಗೂ ಅವಳ ಗಂಡ ಸಿಕ್ಕಿ ಒಳ್ಳೇದಾಗತ್ತೆ. ಏನಂತೀರಾ? ನಿಮ್ಗೆ ಇಷ್ಟನೇ ಇಲ್ಲ ಅನ್ಸುತ್ತೆ, ಹೂವು ಅದನ್ನ ಬೇಕೋ ಬೇಡವೋ ಅಂತ ಹೇಳ್ತಿದ್ದೀರಾ. ನೋಡಿ, ಇವೆಲ್ಲ ನನಗೆ ಇಷ್ಟ ಆಗಲ್ಲ. ನೀವೇ ಪೂಜೆ ಮಾಡಿಸ್ಬೇಕು, ಅದು ನೀವೇ ಮುಂದೆ ನಿಂತ್ಕೊಂಡು ಪೂಜೆ ಮಾಡಿಸ್ಬೇಕು, ಆಗ ನನಗೆ ಖುಷಿ ಆಗತ್ತೆ. ಆಯ್ತು, ಮಾಡಿಸೋಣಂತೆ. ಈಗ ಮೊದಲಲ್ಲಿಗೆ ಹೋಗಿ ತಲುಪೋಣ. ಗಾಡಿನೇ ಸಾಕಾಗ್ತಾ ಇಲ್ಲ, ಒಂದು ಎ ಸಿ ಗಾಡಿ ಬುಕ್ ಮಾಡೋಕ್ಕಾಗಲ್ವಾ? ಹೆಂಗಪ್ಪ ತಡ್ಕೊಳ್ಳಿ ಕಾಂತಿ, ಈ ಕಡೆ ಬಾರೆ, ನನಗೆ ಆಗ್ತಾ ಇಲ್ಲ, ನನ್ ಗಾಡಿ ಬೇಕು. ಸರಿ, ಇಲ್ಲಿ ಬಂದು ಕೂತ್ಕೊಳ್ಳಿ. ಈಗ ಸರಿ ಹೋಯ್ತಾ? ಥ್ಯಾಂಕ್ ಯು. ನನಗೆ ಥ್ಯಾಂಕ್ಸ್ ಹೇಳ್ತೀರಿ? ನೀವು ಕರ್ತಿದ್ರು ಬರ್ತಿದ್ರು, ಇವ್ರಿಗೆ ಇದಿಷ್ಟ ಇಲ್ಲ ಅಂತ ಗೊತ್ತಿತ್ತಲ್ವಾ?
ಬಲವಂತ ಮಾಡೋ ಬದಲು ಅರ್ಥ ಮಾಡಿಸಿದ್ರೆ ಆಗಿರೋದು. ಅದೇನೋ ನಂಗೆ ಗೊತ್ತಾಗಲ್ಲ, ಅದಕ್ಕೆ ನೀನೇ ಸರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನನಗೆ ಅನ್ನ ಹಾಕಿ ಸಾಕ್ತೋರು ನೀವು. ನಿಮ್ ಜೀವನ ಚೆನ್ನಾಗಿರ್ಬೇಕು ಮೇಡಮ್, ಸಮಸ್ಯೆ ಎಲ್ಲ ಪರಿಹಾರ ಆಗ್ಬೇಕು. ಅಷ್ಟೇನಾ, ನಿನ್ನ ಸಮಸ್ಯೆ ಪರಿಹಾರ ಆಗೋದು ಬೇಡವಾ? ನನಗೇನಿದೆ ಸಮಸ್ಯೆ? ನಾನು ಸುಖವಾಗಿ ಇದ್ದೀನಲ್ಲ. ನೀನು ನಿನ್ ಗಂಡಂಗೆ ಹತ್ರ ಆಗೋದು ಬೇಡವಾ? ಹತ್ರನೇ ಇದ್ದೀನಲ್ಲ. ನನ್ನನ್ನ ದೂರ ಮಾಡಿರಬಹುದು, ನಾನು ಅವರನ್ನ ದೂರ ಮಾಡಿಲ್ಲ. ಅವರನ್ನ ನನ್ನ ಮನಸ್ಸಲ್ಲಿ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಕಾಂತಿ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಬೇರೆ ಯಾರಾದರೂ ಆಗಿದ್ರೆ ಮನಸ್ಸಿಗೆ ತುಂಬಾನೇ ಹಚ್ಕೊಂಡಿರೋರು. ಅದರಿಂದ ಏನ್ ಪ್ರಯೋಜನ? ನಮ್ ಸಂತೋಷ ನಮ್ ದುಃಖ ಎರಡು ನಮ್ ಕೈಲೇ ಇದೆ ಅಲ್ವಾ? ಸಂತೋಷ ಅಂದ್ಕೊಂಡ್ರೆ ಸಂತೋಷ, ದುಃಖ ಅಂದ್ಕೊಂಡ್ರೆ ದುಃಖ, ಅಷ್ಟೇ ಅಲ್ವಾ? ಆಗಲ್ಲ ಕಾಂತಿ. ನೋಡಿ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ನೀವು ಮಾತಾಡಬೇಡಿ, ಮೇಡಮ್ಗೆ ಎಚ್ಚರಿಕೆ ಆಗುತ್ತೆ. ಯಾಕಪ್ಪ, ಏನಾಯ್ತು? ನಿದ್ದೆ ಬರ್ತಿದ್ದೇನ್ರಿ? ಹಂಗಿದ್ರೆ ಹೇಳಿ, ನಾನು ಓಡಿಸ್ತೀನಿ. ಇದ್ದೆ ಅಲ್ಲ ಸರ್. ಹಾವು ಇದ್ದೆ ಅಲ್ಲ ಸರ್. ಹಾವು ಅದೃಷ್ಟ ಚೆನ್ನಾಗಿದೆ, ತಕ್ಷಣ ಬ್ರೇಕ್ ಆಗ್ತೆ, ಇಲ್ಲ ಅಂದ್ರೆ ಯಾವ ಸತ್ತೋಗುದು. ಒಳ್ಳೆ ಕೆಲಸ ಮಾಡಿದೆಪ್ಪ, ಅದಕ್ಕೇನಾದ್ರೂ ಅಪಾಯ ಆಗಿದ್ರೆ ಮತ್ತೊಂದು ದೋಷ ಸುತ್ಕೊಂಡಿರೋದು. ನಿಧಾನಕ್ಕೆ ನೋಡ್ಕೊಂಡು ಓಡ್ಸಪ್ಪ. ಏನಾಯ್ತು? ಗಾಡಿ ಸ್ಟಾರ್ಟ್ ಆಯ್ತಲ್ಲ ಸರ್. ಸ್ವಲ್ಪ ಹೊತ್ತು ಹಾಗೆ ಇರಪ್ಪ, ಎಲ್ಲ ಸರಿ ಹೋಗುತ್ತೆ. ನಾಲ್ಕು ದೇವ್ರ ಎದುರು ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಅಂತೂ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಬರ್ತಾನೆ ಇದ್ದಾವೆ. ಅದು ಹಾಗೆ ರೀ ಅಂತಮ್ಮವ್ರೆ, ನಾಲ್ಕು ದೋಷ ಇದ್ದಾಗ ಅದನ್ನು ಪರಿಹರಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೂರೆಂಟು ವಿಘ್ನೆಗಳು ಎದುರಾಗ್ತವೆ, ಅವನ್ನೆಲ್ಲ ಎದುರಿಸಿ ದೇವರನ್ನ ಸಂತೃಪ್ತಿಗೊಳಿಸಿದ್ರೇನೆ ಫಲ ಸಿಗೋದು. ಮೇಡಮ್, ನೀವು ಹಾಗೆಲ್ಲ ಹೇಳ್ಬೇಡಿ. ಆ ಹಾವು ನಮ್ ಗಾಡಿಗೆ ಯಾಕೆ ಅಡ್ಡ ಬರ್ಬೇಕಿತ್ತು? ತುಂಬಾ ದೊಡ್ಡ ಹಾವೇನ್ರಿ? ಹೌದು ಸರ್, 5 ಅಡಿ ಇತ್ತು, ಎಡೆ ಹಿಂಗೆ ಎತ್ಕೊಂಡಿತ್ತು. ಏ, ನಾನು ರಸ್ತೆನೆ ನೋಡ್ತಿದ್ದೆ, ನನಗ್ ಕಾಣಿಸ್ಲಿಲ್ಲ. ಹೌದು ಸರ್, ನಿದ್ದೆ ಮಾಡ್ತೀರಿ ಸರ್. ನೋಡಿದ್ರೆ ಅವನಿಗೆ ಕಾಣಿಸ್ತು, ನಿಮಗೆ ಕಾಣಿಸ್ತೀನಿ. ಅದು ಹಾಗೇನೆ, ಯಾರಿಗೆ ಯಾವಾಗ ಕಾಣಿಸ್ಕೊಳ್ತೀವಿ ಹೇಳಕ್ಕಾಗಲ್ಲ. ಎಲ್ಲ ಸರಿ ಹೋಗುತ್ತೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಮನಸ್ಸಿನಲ್ಲಿ ಸುಬ್ರಹ್ಮಣ್ಯ ಧ್ಯಾನ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏ ಕಾಂತಿ,
ಕಣ್ ಮುಚ್ಚಬೇಡ ಕಣೆ, ಆ ಹಾವೇನಾದ್ರೂ ಬಂದು ಕಚ್ಚಿಬಿಟ್ರೆ? ಹಾಗೆಲ್ಲ ಹೇಳ್ಬಾರ್ದು ಮೇಡಮ್, ನೀವು ಧ್ಯಾನ ಮಾಡಿ. ಏನ್ ಧ್ಯಾನನೋ ಏನ್ ಕತೆನೋ. ಸರಿ ನಡ್ರಿ, ಹೋಗೋಣ. ಏನಾಯ್ತ್ರಿ? ಗಾಡಿ ಸ್ಟಾರ್ಟ್ ಆಯ್ತಲ್ಲ ಸರ್, ಹೇಳ್ಬೇಕು. ಹ್ಮ್, ಎಲ್ಲ ಹೇಳಿರಪ್ಪ. ಮೇಡಮ್ ಬನ್ನಿ. ಇಲ್ಲಪ್ಪ ನಾನ್ ಬರಲ್ಲ, ನೀನು ಹೋಗು. ಕೇಳು ಏನಾಯ್ತು ಅಂತ. ಹೌದಾ? ಪುಟ್ಟಣ, ನಾನು ಕರ್ಕೊಂಬರ್ಬಾರ್ದಾಗಿತ್ತು. ಎಲ್ಲ ಇವಳಿಂದನೇ ಆಗಿರೋದು. ಐಶ್ವರ್ಯ ಬರೀ ಹಠ ಮಾಡ್ಕೊತು. ಮಾ, ಏನ್ ಮಾತು ಅಂತ ಆಡ್ತಮ್ಮ? ಗಾಡಿ ಕೆಟ್ಟೋಗೋದಕ್ಕೂ ಕಾಂತಿ ಏನಮ್ಮ ಸಂಬಂಧ? ಬಗ್ಗೆ ಒಂದು ವಿಷಯ ಗೊತ್ತಾಯ್ತು. ಅವರಪ್ಪ ಹಾವುಗೊಲ್ರ ಜಾತಿಯವರಂತೆ, ಹಾವಿಡಿತಿದ್ದಂತೆ. ಅವ್ರಿಗೆ ಕಣ್ಣು ಕಟ್ಟೋ ವಿದ್ಯೆ ಎಲ್ಲ ಗೊತ್ತಿತ್ತಂತೆ. ಈ ವಿದ್ಯೆ ಕಾಂತಿಗೂ ಯಾಕೆ ಬಂದಿರಬಾರ್ದು? ಅವಳು ಯಾಕೆ ಆಟ ಆಡಿಸ್ತಿರಬಾರ್ದು? ನಿನಗೆ ಯಾರಮ್ಮ ಈ ವಿಷಯ ಎಲ್ಲ ಹೇಳಿದ್ದು? ಹೇಗೋ ಪತ್ತೆ ಮಾಡಿದೆ. ಅದಕ್ಕೆ ಒಂದು ಕೆಲಸ ಮಾಡೋಣ ಅಂತಿದ್ದೀನಿ. ಒಂದು ಸ್ವಲ್ಪ ದಿನ ಕಾಂತಿನ ಮನೆಯಿಂದ ಆಚೆ ಇಡೋದು, ಆಗ್ಲೂ ಐಶ್ವರ್ಯ ಹಾಗೆ ಮನಸ್ಸಿತ ನೋಡೋದು. ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಏನೇ ಆಗಲಿ, ನಮ್ಮ ಕಾಂತಿನ ಮನೇಲಿ ಇರಕ್ಕೆ ಬಿಡಲ್ಲ. ಅಬ್ಬ, ಅಂತೂ ಗಾಡಿ ಸರಿ ಆಯ್ತು. ನಡಿ ನಡಿ, ತಡ ಆಗತ್ತೆ. ಸರಿ ಮಾ.